ಬೆಳಗಾವಿಯಲ್ಲಿ ಅಮಿತ್ ಶಾ ಮೀಟಿಂಗ್ ವಿಚಾರವಾಗಿ ರಿಯಾಕ್ಟ್ ಮಾಡಿದ ಸಿ ಟಿ ರವಿ ಪಕ್ಷಕ್ಕೆ ಬರುವಾಗ ಒಂದು ಮನಸ್ಥಿತಿ ಇರುತ್ತೆ ಕೆಲವರು ಪಕ್ಷಕ್ಕೆ ಬರುವಾಗ ಒಂದು ರೀತಿಯ ಮನಸ್ಥಿತಿಯಲ್ಲಿ ಬರ್ತಾರೆ ನಂತರ ಬೇರೆ ಬೇರೆ ಪ್ರಭಾವಕ್ಕೆ ಒಳಗಾಗ್ತಾರೆ ಅನ್ನುವ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಬೆಳಗಾವಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಮೀಟಿಂಗ್ ವಿಚಾರ ರಮೇಶ್ ಜಾರಕಿಹೊಳಿ ಹಾಗೂ ಇತರರ ಮನಸ್ತಾಪ ವಿಚಾರವಾಗಿ ಮಾತನಾಡ್ತಾರೆ ಎರಡು ಸಾವಿರದ ಆರರವರೆಗೆ ನಮ್ಮ ಪಕ್ಷದ ನೀತಿಯನ್ನೇ ಅಳವಡಿಸಿಕೊಂಡಿತ್ತು ನಂತರ ಜಾತಿ ಪ್ರಭಾವ ಬೀರಿತು ಬಳಿಕ ಉಪಜಾತಿ ಪ್ರಭಾವ ಬೀರತೊಡಗಿತ್ತು ನಂತರ ವ್ಯಕ್ತಿ ಪ್ರಭಾವ ಆಗಿತ್ತು ಕೆಲವರು ಪಕ್ಷಕ್ಕೆ ಬರುವಾಗಲೇ ನೀತಿಗೆ ಬೋಲ್ಡ್ ಆಗಿ ಬರ್ತಾರೆ ಇನ್ನು ಕೆಲವರು ಬಂದ ಬಳಿಕ ಅವರಿಗೆ ವಿಚಾರಧಾರೆ ತುಂಬಿ ನಾವೆಲ್ಲ ಕೆಲಸ ಮಾಡಬೇಕಾಗುತ್ತೆ ಒಟ್ಟು ನಮ್ಮ ನೀತಿಗೆ ಬರುವಂತೆ ಮಾಡ್ತೀವಿ ರಮೇಶ್ ಜಾರಕಿಹೊಳಿ ಹೆಸರು ಹೇಳದೆ ಸಿ ರವಿ ಇಂಡೈರೆಕ್ಟ್ ಆಗಿ ಮಾತನಾಡಿದ್ದಾರೆ ನಮಗೆ ನಮ್ಮ ಪಕ್ಷ ನೀತಿಯನ್ನೇ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದಲ್ಲಿ ಆಧರಿಸಿತ್ತು ಎರಡು ಸಾವಿರದ ಆರರ ನಂತರ ಸ್ವಲ್ಪ ಜಾತಿ ಪ್ರಭಾವ ಹೆಚ್ಚಾಯಿತು ಅದರ ನಂತರ ಬೆಳೀತಾ ಬೆಳೀತಾ ಬೆಳೀತೇ ಜಾತಿ ಜೊತೆಗೆ ಉಪಜಾತಿಗಳು ಶುರುವಾದವು ಉಪಜಾತಿಗಳ ಪ್ರಭಾವಗಳ ಜೊತೆ ಜೊತೆಗೇ ಪಕ್ಷದ ಪ್ರಮುಖರುಗಳನ್ನೇ ಜಾತಿ ಉಪಜಾತಿಗಳ ನೇತೃತ್ವವನ್ನು ಸಾರ್ವಜನಿಕವಾಗಿ ವಹಿಸೋಕ್ಕೆ ಶುರುವಾದರು ಆಮೇಲೆ ಆಮೇಲೆ ವ್ಯಕ್ತಿಕೇಂದ್ರಿತವಾಗಿರುವಂಥ ರಾಜಕಾರಣ ಪ್ರಾರಂಭ ಆಯಿತು ಆದರೆ ನಾವು ನಮ್ಮ ಪಕ್ಷದ ಐಡಿಯಾಲಜಿ ಅದು ತತ್ವ ಕೇಂದ್ರಿತ ರಾಜಕಾರಣ ಕೇಂದ್ರಿತ ರಾಜಕಾರಣ ಕೆಲವರು ಸಂಘಟನೆಗೆ ಬರಬೇಕಾದ್ರೇ ಈ ನೀತಿಗೆ ಮೌಲ್ಡ್ ಆಗಿರ್ತಾರೆ ಇನ್ನು ಕೆಲವ್ರನ್ನ ನಿರಂತರವಾಗಿ ಮೌಲ್ಡ್ ಮಾಡಬೇಕಾಗತ್ತೆ ನಾವು ರಾಜಕಾರಣದಲ್ಲಿ ಹೊರಗಡೆ ಇಟ್ಟು ರಾಜಕಾರಣ ಮಾಡೋಕ್ಕೆ ಬರಲ್ಲ ಅವರಿಗೆ ನಮ್ಮ ಪಕ್ಷದ ಸಿದ್ಧಾಂತ ಏನು ಅನ್ನೋದನ್ನು ಅರ್ಥ ಮಾಡಿಸ್ಬೇಕಾಗತ್ತೆ ಅರ್ಥ ಮಾಡಿಸ್ಕೊಂಡು ಮಾಡಿಸ್ಕೊಂಡೇ ಅವ್ರನ್ನ ಅವರಿಗೆ ಕಲ್ಟ್ ಮಾಡೋದು ಅಂತೀವಿ ವಿಚಾರವನ್ನು ಕಲ್ಟ್ ಮಾಡೋ ಕೆಲಸ ಮಾಡಬೇಕಾಗತ್ತೆ ಮಾಡಬೇಕಾದ್ರೆ ಕೆಲವರಿಗೆ ತಕ್ಷಣ ಅದನ್ನು ಸ್ವೀಕಾರ ಮಾಡ್ತಾರೆ ಕೆಲವರು ನಿಧಾನವಾಗಿ ಸ್ವೀಕಾರ ಮಾಡ್ತಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ